ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಿದ್ದೀವಿ. ನಾವೀಗ ಯಶವಂತಪುರ ಮಾರ್ಕೆಟ್ ನಲ್ಲಿ ಇದ್ದೀವಿ. ಬನ್ನಿ ಮಾತಾಡ್ಸೋಣ ಸರ್. ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ತೆ, ನಮ್ಮ ಹೆಸರು ಅಮ್ಜದ್ ಪಾಷ ಅಂತ. ಏನು ಈಗ ಇಲ್ಲಿ ಎಮ್ ಎಲ್ ಎ ಯಾರಣ್ಣ, ನಿಮ್ಮ ಏರಿಯಾ ಯಾವ ರೀತಿ? ನಮ್ಮ ಏರಿಯಾಗೆ ಎಮ್ ಎಲ್ ಎ ಸರ್ ಮುನಿರತ್ನ ಅವರು ಇದ್ದಾರೆ, ಅಶ್ವಥ್ ನಾರಾಯಣ ಇದ್ದಾರೆ. ಅದೇ ಮಲ್ಲೇಶ್ವರಮಿಂದ ಅಶ್ವಥ್ ನಾರಾಯಣ ಸರ್, ಇಲ್ಲಿ ಆರ್ ಆರ್ ನಗರದಿಂದ ಮುನಿರತ್ನ ಇದ್ದಾರೆ. ಈಗ ಅಭಿವೃದ್ಧಿ ಆಗ್ತಾ ಇದೆ ನಿಮ್ಮ ಕ್ಷೇತ್ರ? ಏನು ಅಭಿವೃದ್ಧಿ ಆಗ್ತಾ ಇದೆ, ಸ್ವಲ್ಪ ತಳ್ಳೋಪಳ್ಳೋ ಗಾಡಿಯವ್ರಿಗೆ ಸ್ವಲ್ಪ ತೊಂದರೆ ಆಗಿಬಿಟ್ಟಿದೆ. ಅಲ್ಲಿಂದ ರೋಡ್ ಮಾಡಿಬಿಟ್ಟು, ಚಿಕ್ಕ ರೋಡ್ ಮಾಡಿಬಿಟ್ಟು, ಅಲ್ಲಿಂದ ಇರೋ ಗಾಡಿಯೆಲ್ಲ ರೋಡಿಗೆ ಬಂದ್ಬಿಟ್ಟಿದೆ. ಸ್ವಲ್ಪ ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಇದರದ್ದು ಸಮಸ್ಯೆ, ಈ ಥರ ತೊಂದರೆ ಆಗ್ತಿದೆ ಅಂತ ಎಮ್ ಎಲ್ ಎ ಅವ್ರ ಗಮನಕ್ಕೆ ತಂದಿದ್ರಾ? ಏನು ಹೇಳಿದ್ರು? ಏನು ತಂದಿದ್ರ, ಅವ್ರು ನಮ್ಮ ಎಮ್ ಎಲ್ ಎ ಅವ್ರು ಯಾರ ಮಾತು ಕೇಳಲ್ಲ ಸರ್. ಅವ್ರ ಸ್ವಂತ ಬುದ್ಧಿ ಅವ್ರು ಉಪಯೋಗಿಸ್ತಾರೆ ಅಷ್ಟೇ. ಅವ್ರಿವ್ರ ಮಾತು ಯಾರಿಗೂ ಕಿವಿಗೆ ಹಾಕೊಳಗಿಲ್ಲ. ಅವ್ರಿಗೇನು ಅನ್ಸುತ್ತೆ ಅದೇ ಅವ್ರು ಮಾಡೋದು. ಅವ್ರು ನಿಮಗೆ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ಅದನ್ನ ಅವ್ರ ಗಮನಕ್ಕೆ ತಗೋಬೇಕಲ್ಲ ನೀವು. ಈಗ ಒಬ್ಬರಿಗೆ ತೊಂದರೆ ಆದಾಗ ಹತ್ತು ಜನಗಳಿಗೆ ಅನುಕೂಲ ಆಗ್ಬೇಕಲ್ಲ ಅಂತ ಹೇಳಿ ಅವ್ರ ಅಭಿಮಾನ. ಈಗ ನಾವು ಒಬ್ಬರು ಹೇಳಿದ್ರಿಂದ ಅವ್ರಿಗೇನು ಕಿವಿಗೆ ಹಾಕೊಳಕಿಲ್ಲ. ಅವ್ರ ಸಮಸ್ಯೆ, ಅವ್ರದ್ದು ಏನು ಮನಸ್ಸು ಬರುತ್ತೆ ಅವ್ರು ಅದೇ ಮಾಡೋದು, ಯಾರ್ದೂ ಕೇಳಲ್ಲ ಅವರು ಅಂತ. ಎಮ್ ಎಲ್ ಅವರು ಏನು ಮಾಡ್ತೀರಾ ಅದಕ್ಕೆ? ಏನು ಹೇಳ್ದಲ್ಲ, ಸುಮ್ಮನೆ ಇರ್ಬೇಕು ಅಷ್ಟೇ. ಅಲ್ಲ, ಸ್ಥಳೀಯವಾಗಿ ಈ ಥರ ಸಮಸ್ಯೆ ಆಗ್ತಿದೆ, ಈಗ ವ್ಯಾಪಾರ ಮಾಡೋಕ್ಕೆಲ್ಲ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ? ಅದೇ ಹೇಳಿದಾಗ ಏನು ಮಾಡೋ, ಹೇಳ್ದು ಏನು ನಮ್ಮ ಮಾತು ಕೇಳೋಕ್ಕಿಲ್ಲ. ಇನ್ನೇನು ಮಾಡೋದು ಸರ್? ಏನು ಕಿವಿಗೆ ಹಾಕ್ಕೊಳ್ಳಲ್ಲ. ಅವ್ರು ಏನು ಮಾಡ್ತಾರೋ ಅದೇ ಮಾಡ್ತಾರೆ. ನಾವು ಹೇಳಿ ಹೇಳಿ ಸುಮ್ಮನೆ ಆಗಬೇಕು ಅಥವಾ ಹೇಳ್ಬಿಟ್ಟು ಹೆಂಗೋ ಅಂತಾಗೆ ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಅಲ್ಲ, ಈಗ ರೋಡ್ ಆಗಲಿ ಇನ್ನೊಂದಾಗಲಿ ಅಭಿವೃದ್ಧಿ ಮಾಡದೆ ಜನರಿಗೆ ಒಳ್ಳೇದಾಗಲಿ, ಜನರಿಗೆ ಅನುಕೂಲ ಆಗಲಿ ಅಂತ ಇದ್ದ ಜನಕ್ಕೆ ಅನಾನುಕೂಲ ಆಗ್ತಿದೆ ಅಂದ್ರೆ ಯಾಕೆ ಮಾಡ್ಬೇಕು ರೋಡು? ರೋಡ್ ಅಂದರೆ ಅವರು ಅವ್ರ ಕಾರ್ಗಳಿಗೆ, ಬಸ್ಗಳಿಗೆ ಓಡಾಟಕ್ಕೆ ಅದು ಅದೆಲ್ಲ ಅನುಕೂಲ ಆಗಲಿ ಅಂತ ಮಾಡ್ತಾರೆ. ಈಗ ನಾವು ಈಗ ಬೀದಿ ವ್ಯಾಪಾರಿಗಳಿಗೆ ಅನುಕೂಲ ನೋಡ್ತಾರೆ ಅವರು. ಅಲ್ಲ, ಈಗ ಓಟ್ ಹಾಕ್ಬೇಕಾದ್ರೆ ಬೀದಿ ವ್ಯಾಪಾರಿಗಳು ಸೇರ್ತಾನೆ ಓಟ್ ಹಾಕೋದು? ಹಾಕಬೇಕು. ಏನು ಮಾಡ್ಬೇಕು ಅವರು ತಿಳ್ಕೊಬೇಕಲ್ಲ ಸರ್. ಅವ್ರು ತಿಳ್ಕೊಬೇಕು ಸದ್ಯಕ್ಕೆ ಹೆಂಗ ಈಗ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಏನಾರು ಒಂದು ಸಣ್ಣ ಪುಟ್ಟ ಎಲ್ಲಾರು ಸಣ್ಣದಾಗ ಎಲ್ಲಾರು ಒಂದು ಮಾರ್ಕೆಟ್ ಮಾಡಿಕೊಟ್ರೆ ನಾವು ಅಲ್ಲಿ ನುಗ್ಗಿಬಿಟ್ಟು ಹೆಂಗೆ ಕಾಲ ಮಾಡ್ತೀವಿ ಮಾಡತನಕ. ಯಶವಂತಪುರ ಮಾರ್ಕೆಟು ಬೆಂಗಳೂರಲ್ಲಿ ಒಂದು ಹಳೆ ಮಾರ್ಕೆಟು, ಸಿಕ್ಕಾಪಟ್ಟೆ ವ್ಯಾಪಾರ ನಡೆಯುತ್ತೆ. ಇಲ್ಲಿ ಈ ರೀತಿ ತೊಂದರೆ ಆಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ ಸರ್. ನಾವು ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಇನ್ನು ಇದ್ರ ಬಗ್ಗೆ ಹಾಗಾದ್ರೆ ಇನ್ನೇನು 2 ತಿಂಗಳಲ್ಲಿ ಎಲೆಕ್ಷನ್ ಇದೆ, ಏನಾದರೂ ಚೇಂಜಸ್ ಆಗುತ್ತಾ ಇದ್ರ ಬಗ್ಗೆ ಗಮನ ಹರ್ತಾರೆ? ಅದು ಹೇಳಕ್ಕಾಗಲ್ಲ ಸರ್. ಹೆಂಗೆ ಸರ್ ಹೇಳ್ತೀರಾ? ಈಗ ಜನ ಹ್ಞೂ ಅಂತಾರೆ, ಊಹೂ ಅಂತಾರೆ, ಊಹೂ ಅಂತಾರೆ, ಹ್ಞೂ ಅಂತಾರೆ. ಅದಕ್ಕೆ ಏನು ಮಾಡ್ತೀರಾ? ಜನ ಏನಾದರೂ ಬದಲಾವಣೆ ತರ್ತಾರೆ ಹಾಗಾದ್ರೆ? ಏನು ಅವ್ರು ಅದು ಏನ್ ಮಾಡ್ಬೇಕು? ಕಾಗೆ ಕಾಗೆ ಹಾರದಾಗಲೇ ತೊಳ್ ಕಾಣೋದು. ಹ್ಮ್, ಹಂಗೆ ಅದೇ. ಇವಾಗ ಯಾವಾಗ ಹಾರಿಸ್ತೀರಾ ಅದು? ಹಾರಿಸ್ಬೇಕು, ಹಾರದಾಗ ನೋಡ್ಬೇಕು ಯಾರು ಒಳಗಡೆ ಏನ್ ಮಾಡ್ತಾರೆ ಯಾರು ಗೊತ್ತಿರತ್ತೆ ಸರ್. ನಾವು ಅದಕ್ಕೆ ಅಂತೀವಿ ಇದಾಗಿರುತ್ತೆ, ಇದಕ್ಕೆ ಅಂತೀವಿ ಅದಾಗಿರುತ್ತೆ. ಏನ್ ಮಾಡ್ಬೇಕು ನೋಡ್ಬೇಕು. ಇನ್ನು ಕಾಂಗ್ರೆಸ್ ಇಂದ ಕೂಡ ಇಲ್ಲಿ ಅಭ್ಯರ್ಥಿ ಇದ್ದಾರೆ, ಏನಾದ್ರೂ ಅವ್ರು ಫೈಟ್ ಕೊಡ್ಬೋದ? ಏನ್ ನೋಡ್ಬೇಕು ಸರ್, ಹೇಳಕ್ಕಾಗಲ್ಲ, ಹೇಳಕ್ಕಾಗಲ್ಲ ಸರ್. ನೋಡ್ಬೇಕು, ನೋಡ್ಬೇಕು. ಸೊ ಅಭಿವೃದ್ಧಿ ಮಾಡ್ತಿದ್ ಒಂದ್ ಕಡೆ ಅನುಕೂಲ ಆದ್ರೆ ಇನ್ನೊಂದ್ ಕಡೆ ಅನಾನುಕೂಲ ಆಗ್ತೈತೆ ಜನಕ್ಕೆ. ಹೌದು ಹೌದು, ನೋಡ್ಬೇಕು. ಇನ್ನು 2 ತಿಂಗಳಿದೆ, 2 ತಿಂಗಳಲ್ಲಿ ಏನಾಗುತ್ತೆ ನೋಡ್ಬೇಕು. ಈಗ 2 ತಿಂಗಳಲ್ಲಿ ಎಲ್ಲರೂ ಬರ್ತಾರಲ್ಲ ಮನೆ ಬಾಗಿಲಿಗೆ ಓಟ್ ಕೇಳೋದಕ್ಕೆ, ಆಗ ಏನ್ ಬೇಕು? ಹ್ಞೂ ಹಾಕ್ತಿವಿ ಅನ್ನೋದು ಅದು ಯಾರಿಗೆ ಹಾಕ್ಬೇಕು ಹಾಕೋದು, ಹ್ಞೂ ಹಾಕ್ತಿವಿ ಅನ್ನೋದು ಅದು ಯಾರಿಗೆ ಹಾಕ್ಬೇಕು ಅದು ಹಾಕೋದು. ಹಂಗೆ ನಿಮ್ಮ ಪ್ರಕಾರ ಏನಾದ್ರು ಗೆಲ್ತಾರೆ? ನನ್ಗೆ ಹಾಕಿ ಅಂದಾಗ ಇಲ್ಲಪ್ಪ ನಿನ್ಗೆ ಹಾಕಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತಾ ಇಲ್ವೋ? ಅದ ಹ್ಞೂ ಅನ್ನೋದು ಯಾರಿಗೆ ಹಾಕ್ಬೇಕು ಅದು ಹಾಕೋದು. ಹಂಗೆ ಏನಾದ್ರೂ ಈ ಸರಿ ಚೇಂಜಸ್ ಆಗತ್ತಾ ಇಲ್ಲಿ? ನೋಡ್ಬೇಕು, ಹೇಳಕ್ಕಾಗಲ್ಲ ಸರ್. ನೋಡ್ಬೇಕು, ಹೇಳಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಇನ್ನು JDS ಇಂದ ಕೂಡ ಅಭ್ಯರ್ಥಿ ಆಗ್ತಾವ್ರೆ, ಏನು JDS ಅಭ್ಯರ್ಥಿ ಬಗ್ಗೆ ಏನಾದ್ರು ಹೇಳ್ತೀರಾ? ಹೆಂಗೆ ಹೇಳಕ್ಕಾಗತ್ತೆ ಸರ್, ಹೇಳಕ್ಕಾಗಲ್ಲ. ನೀನು ಆಮ್ ಆದ್ಮಿ ಪಕ್ಷ? ಹಾಂ, ಆಮ್ ಆದ್ಮಿ ಪಕ್ಷ ಎಲ್ಲಿ ಸರ್ ಬರುತ್ತೆ? ಅಲ್ಲ, ಕರ್ನಾಟಕದಲ್ಲಿ ಮ್ಯಾಜಿಕ್ ಮಾಡ್ತೀವಿ ಅಂತ. ಹಾಂ, ಏನಪ್ಪ ಏನು ಮ್ಯಾಜಿಕ್ ಮಾಡ್ತಾರೋ, ಅವ್ರು ಮ್ಯಾಜಿಕ್ ಮಾಡಿದಾಗಲೇ ಗೊತ್ತು. ಹಾಂ, ಇನ್ನು BJP ಸರ್ಕಾರ ಬಡವ್ರ ಸರ್ಕಾರ ಅಂತಾರೆ, ಬಡವ್ರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀವಿ, ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ. ಹಾಂ ಹೌದು ಹೌದು, ಭಾಳ ಮಾಡಿದ್ದಾರೆ. ಹೌದೌದು, ಎಲ್ಲ ಜನರಿಗೂ ಜನಗಳಿಗೆಲ್ಲ ಗೊತ್ತು.
ನಿಮ್ಮ ಅಭಿಪ್ರಾಯ ಏನು ಹೇಳಿ ಏ ನಮ್ಮ ಅಭಿಪ್ರಾಯ ಏನು ಹೇಳಿ ಸರ್ ನಾವು ದುಡಿತಾ ಇದೀವಿ ತಿಂತಾ ಇದೀವಿ ಅಷ್ಟೇ ಏನು ಮಾಡಿ ಯಾರು ಬಂದ್ರೆ ಇವೆಲ್ಲ ಚೇಂಜ್ ಆಗುತ್ತೆ ಅಂತ ಅಯ್ಯೋ ಯಾರು ಬಂದು ಅವ್ರವ್ರು ನೋಡ್ತಾರೆ ಸರ್ ಅಷ್ಟೇ ನಮ್ಮದು ನಾವು ಈ ಬೀದಿ ವ್ಯಾಪಾರಿಗಳು ಕಷ್ಟಪಡೋದು ತಪ್ಪಲ್ಲ ಮನೆ ಹೋಗ್ಬೋದು ತಪ್ಪಲ್ಲ ನಮ್ಗೆ ಏನು ಅನುಕೂಲ ಆಗುತ್ತೆ ಏನಿಲ್ಲ ಅಲ್ಲ ಈಗ ಬಿಜೆಪಿ ಸರ್ಕಾರ ಬಡವರ ಸರ್ಕಾರ ಬಡವರಿಗೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದೀವಿ ಜನರಿಗೆ ಏನಂದ್ರೆ ಕಷ್ಟ ನಾವು ನಿಂತ್ಕೊತೀವಿ ಅಂತಾರಲ್ಲ ನೋಡಬೇಕು ನೋಡಬೇಕು ನೀ ಏನು ಮಾಡ್ತಾರೆ ನೋಡಬೇಕು ಈಗ ಒಂದು ಆಫರ್ಗಳು ಬರ್ತಾ ಇದೆ ಕಾಂಗ್ರೆಸ್ ನಿಂದ 2000 ರೂಪಾಯಿ ಕಾಸ್ ಕೊಡ್ತೀವಿ ಅದಕ್ಕೆ ಜಕ್ಕಿ ಕೊಡ್ತೀವಿ 200 ಯೂನಿಟ್ ಫ್ರೀ ಕೊಡ್ತೀವಿ 10 ಕೆಜಿ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೆ ಕೊಡ್ತೀವಿ ಅಂತ 10 ಕೆಜಿ ಮಾಡಿದ್ದೆ ಸಿದ್ದರಾಮಯ್ಯನೇ ಮಾಡಿದ್ದು 10 ಫ್ರೀ 10 ಕೆಜಿ ಫ್ರೀ ಅವರು ಕಾಂಗ್ರೆಸ್ ಇಂದಾನೇ ಅದು ಅಲರ್ಟ್ ಆಗಿತ್ತು ಈಗ 6 ಕೆಜಿ ಮಾಡಿದ್ದಾರೆ ಇವರು 10 ಕೆಜಿ ಇದ್ದಿದ್ದನ್ನ ಸಿದ್ದರಾಮಯ್ಯ ಮಾಡಿದ್ದು ಈಗ ಇವರು ತಲೆಗೆ 6 ಕೆಜಿ ಮಾಡಿದಾರಲ್ಲ ಹಂಗೆ ಈಗ ಮತ್ತೆ ಅವರ ಕಾಂಗ್ರೆಸ್ ಅವರು ಅದೇ ಆಫರ್ ಕೊಡ್ತಾರಲ್ಲ ಏನು ಏನು ಹೇಳ್ತೀರಿ ನೀವು ಅದರ ಆಫರ್ ಕೊಟ್ಟರೆ ಮಾಡ್ಲಿ ಬಿಡಿ ಬರೋರು ತಿನ್ನಲಿ ಮಾಡಬೇಡ ಅಂತ ಹೇಳೋಕ್ಕಾಗತ್ತ ಬಿಜೆಪಿ ಅವರು 500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾವ್ರಲ್ಲ ಏನು ಈಗ 500 ಕೊಡ್ತಾವ ಹೋಗ್ತಾರ ಒಂದು 2000 ಕೊಡ್ತಾವ ಹೋಗ್ತಾರ ಹಾಗಾದ್ರೆ ಕಾಂಗ್ರೆಸ್ ಬರುತ್ತೆ ಸರಿ ಯಾರಿ ಜನ ನೋಡ್ಬೇಕು ಏನು ಮಾಡ್ತಾರೆ ಹ್ಞೂ ಅಂತಾರೆ ಹ್ಞೂ ಅಂತಾರೆ ಹ್ಞೂ ಅಂತಾರೆ ಹ್ಞೂ ಅಂತಾರೆ ಎಸ್ ಎಸ್ ಓಕೆ ಸರ್